ಕೇಂದ್ರದಿಂದ ಮಲತಾಯಿ ಧೋರಣೆ ಮಾಡಲಾಗಿದೆ, ರಾಜ್ಯ ಸರ್ಕಾರಕ್ಕೆ ಸರಿಯಾದ ಅನುದಾನ ಕೊಟ್ಟಿಲ್ಲ, ಅವರ ಏನು ಸಮ್ಮಿತ್ರ ಇದ್ದಾರೋ ಅವ್ರಿಗೆ ಅಷ್ಟೇ ಕೊಟ್ಟಿಲ್ಲ. ದಯವಿಟ್ಟು ನನ್ನ ಕಾಂಗ್ರೆಸ್ ಮಿತ್ರರಿಗೆ ಬಜೆಟ್ಟಿನ ಪೂರ್ಣ ಪಾಠವನ್ನು ಓದ್ರಿ ಅಂತ ಸಲಹೆ ಕೊಡ್ತಾ ಇದ್ದೆ. ಅನೆಕ್ಷರ್ಸು ಎಲ್ಲ ಓದಿದರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ದುಡ್ಡು ಬಂದಿದೆ ಅನ್ನೋದು ಗೊತ್ತಾಗುತ್ತೆ, ನಂಬರ್ ಒನ್. ನಂಬರ್ ಟು, ಸ್ವಲ್ಪ ಹಿಂದಿನ ಯು ಪಿ ಎ ಕಾಲದಲ್ಲಿ ಕಾಂಗ್ರೆಸ್ ಅಧಿಕಾರ ಇದ್ದಾಗ ಕೇಂದ್ರದಿಂದ ಎಷ್ಟೆಷ್ಟು ಬಂತು ಅದೇ ಬಾಬತ್ತಿಗೆ ಅದೇ ಅಕೌಂಟಿಗೆ ಅನ್ನೋದನ್ನು ಕೂಡ ಸ್ವಲ್ಪ ಹಿಂತಿರುಗಿ ನೋಡಿದರೆ ಎಷ್ಟು ಹೆಚ್ಚಾಗಿದೆ ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಜನರನ್ನು ದಾರಿ ತಪ್ಪಿಸೋವಂಥ ಕೆಲಸ ಮಾಡಬಾರ್ದು. ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಕರ್ನಾಟಕಕ್ಕೆ ರೈಲ್ವೆಗೆ ಕಳೆದ 3 ವರ್ಷದಿಂದ 7,500 ಕೋಟಿ ರೂಪಾಯಿ ಬರ್ತಾಯಿದೆ. ಯು ಪಿ ಎ ಸರ್ಕಾರದಲ್ಲಿ 700 ಬರ್ತದೆ. ಪ್ರತಿ ವರ್ಷ 7,500 ಕೋಟಿ ರೂಪಾಯಿ ಬರ್ತದೆ. ಸಮಸ್ಯೆ ಎಲ್ಲಿದೆ? ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಇವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಲ್ಯಾಂಡ್ ಎಕ್ವಿಜಿಷನ್ ಮಾಡಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಮೊದಲು ಮಾಡಿ. ಮೊನ್ನೆ ಎಮ್ ಪಿ ಅವ್ರ ಮೀಟಿಂಗ್ನಲ್ಲಿ ಅದೇ ಹೇಳಿದ್ದೇವೆ, ಎಷ್ಟೆಷ್ಟು ಬಾಕಿ ಇದೆ ನಿಮ್ಮ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡೋದು, ಎಷ್ಟೆಷ್ಟು ಲ್ಯಾಂಡ್ ಎಕ್ವಿಜಿಷನ್ ಸಮಸ್ಯೆ ಇದನ್ನೆಲ್ಲ ಹೇಳಿದೆ ಮುಖ್ಯಮಂತ್ರಿಗಳಿಗೆ. ಅದು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಅದನ್ನೆಲ್ಲವನ್ನು ಮುಚ್ಚಿಟ್ಟು ಬಂದೇ ಇಲ್ಲ ಅಂತಾರೆ. ಉದಾಹರಣೆಗೆ 44,870 ಕೋಟಿ ರೂಪಾಯಿ ಡೆವಲ್ಯೂಷನ್ ಆಫ್ ಫಂಡಲ್ಲಿ ಈ ವರ್ಷ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಬಾಬತ್ನಲ್ಲಿ ಇವತ್ತು ಬಂದಿದೆ. ಅದರ ಬಗ್ಗೆ ಸುದೀರ್ಘವಾದಂಥ ಎಲ್ಲ ಮಾಹಿತಿಯನ್ನು ಸೋಮವಾರ ದಿವಸ ನಾನು ರಿಲೀಸ್ ಮಾಡಿ. ನಿಮಗೆ ತೃಪ್ತಿ ತಂದಿದೆ ಸರ್? ಹಾಂ, ನಿಮಗೆ ತೃಪ್ತಿ ತಂದಿದೆ ಬಜೆಟ್? ಕರ್ನಾಟಕದ ಪ್ರಗತಿದಾಯಕಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಇನ್ನಷ್ಟು ಕೊಡಬೇಕಾಗಿದೆ, ಅವುಗಳನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಅಪರ ಭದ್ರಾದ 5,000 ಕೋಟಿ ಮೊನ್ನೆ ಮಂತ್ರಿಗಳಿಗೆ ಭೇಟಿಯಾಗಿದ್ದೇವೆ, ಅಲ್ಲಿ ಅವರು ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಅದು ಫೈನಾನ್ಸ್ ಕ್ಲಿಯರೆನ್ಸ್ ತೊಗೊಂಡು ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಥರ ಪ್ರಯತ್ನಗಳಿಂದ ಇನ್ನೂ ಹೆಚ್ಚಿಗೆ ಬರ್ತದೆ. ಆ ಪ್ರಯತ್ನ ಮಾಡೋದು ಬಿಟ್ಟು ಬರೀ ಆಪಾದನೆ ಮಾಡ್ಕೊಂಡು ಕೂತರೆ ಸಂಘರ್ಷ ಮಾಡಿದ ಪ್ರಯೋಜನ ಇಲ್ಲ. ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರಂತೂ ಘಟಾನುಘಟಿ ನಾಯಕರು ಅದಾರೆ. ಇಷ್ಟಿದ್ದು ಸಂಸದರು ಮಾತಾಡಲಿಲ್ಲ, ಇವರಾದರೂ ಮಾತಾಡಿ ಅನುದಾನ ತರಲಿ ಅಂತ. ಅನುದಾನ ಈಗ ಪ್ರಾರಂಭ, ಹರೇಕ್ ಪ್ರಾರಂಭ ಆಗಿದೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹರಿತದೆ. ನಾಳೆ ಒಂದು ಸಭೆ ನಡೀತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ, ಅಲ್ಲಿ ಸದನದ ಹೊರಗಡೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ರೂಪುರೇಷ ಅಲ್ಲಿ ಸಿದ್ಧ ಆಗುತ್ತೆ. ಎರಡು ಪಕ್ಷಗಳ ನೇತೃತ್ವ ಅಲ್ಲ, ಈಗ ತಪ್ಪಾಗಲಿಲ್ಲ ಅಂದರೆ ಇಂಕ್ವೈರಿ ಯಾಕೆ ಕೊಟ್ಟರು? ನನ್ನ ಪ್ರಶ್ನೆ, ತಪ್ಪಾಗಲಿಲ್ಲ ಅಂದರೆ ವಿಧಾನಸಭೆಯಲ್ಲಿ ಉತ್ತರ ಯಾಕೆ ಕೊಡಲಿಲ್ಲ? ಇದು ಇಂಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ. ಅಲ್ಲ, ಈಗ ಮನೆ ಮುರುಕರು ಯಾರಾಗಿದ್ದಾರೆ ಒಂದೂವರೆ ವರ್ಷದಲ್ಲಿ ಅಂತ ಜನ ತೀರ್ಮಾನ ಮಾಡ್ತಾರೆ. ಜನ ಸರ್ಟಿಫಿಕೇಟ್ ಕೊಡ್ಬೇಕು ಅವರಲ್ಲ. ಚಲೋ.